ಓಂ ಸಾಯಿ ರಾಮ್, ಸಾಯಿ ಪ್ರಣಾಮ್. ಮುಂದುವರೆದ ಭಾಗ. ನಾನು ಬಾಬಾರವರನ್ನು ನೋಡಿದಾಗ ಅವರು ಮಹಾತಪಸ್ಸಿನಲ್ಲಿ ನಿರತರಾಗಿರುವಂತೆ ತೋರುತ್ತಿತ್ತು. ಹಗಲಿರುಳು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ. ನನಗೆ ಹಸಿವು, ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ. ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿರಲಿಲ್ಲ. ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನೂ ಸರಿ ಹೋಗುತ್ತಿರಲಿಲ್ಲ. ಅವರೇ ನನ್ನ ಸರ್ವಸ್ವವಾಗಿದ್ದರು. ನನ್ನ ಮನಸ್ಸು ಯಾವಾಗಲೂ ಅವರಲ್ಲಿಯೇ ಇಟ್ಟಿದ್ದೆ. ಇದೇ ನನ್ನ ಆದ್ಯ ದಕ್ಷಿಣೆ. ತಾಳ್ಮೆ ಮತ್ತೊಂದು ದಕ್ಷಿಣೆ. ಬಹಳ ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ. ತಾಳ್ಮೆಯೇ ಸಂಸಾರದ ಸಾಗರವನ್ನು ದಾಟಿಸುವ ದೋಣಿ. ತಾಳ್ಮೆಯೇ ಮನುಷ್ಯನಿಗೆ ಭೂಷಣ. ಅದು ಪಾಪಗಳನ್ನು ನಿರ್ಮೂಲ ಮಾಡಿ ಕಷ್ಟಕಾರ್ಪಣ್ಯಗಳನ್ನು ತೊಲಗಿಸಿ ಜಯವನ್ನು ಪಡೆಯಲು ಸಹಾಯವೆನಿಸುತ್ತದೆ. ತಾಳ್ಮೆಯೇ ಗುಣಗಳ ಗಣಿ, ವಿಶ್ವಾಸ. ಮತ್ತು ತಾಳ್ಮೆ ಶ್ರದ್ಧೆ, ಅಂದರೆ ಶ್ರದ್ಧೆ ಮತ್ತು ಸಬೂರಿ ಅವಳಿ ಜವಳಿ ಸಹೋದರಗಳಂತೆ. ನನ್ನ ಗುರುವು ನನ್ನಿಂದ ಇನ್ನೇನು ಬಯಸಲಿಲ್ಲ. ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು. ಕೆಲವು ಸಾರಿ ಅವರೊಡನೆಯೂ, ಮತ್ತೆ ಕೆಲವು ಸಾರಿ ಅವರನ್ನು ಅಗಲಿಯೂ ಇದ್ದೆನು. ಆದರೂ ಅವರ ಪ್ರೇಮ ಅಚಲವಾಗಿತ್ತು, ಅಗಾಧವಾಗಿತ್ತು. ಯಾವಾಗಲೂ ತಮ್ಮ ಕೃಪಾದೃಷ್ಟಿಯನ್ನು ನನ್ನನ್ನು ಕಾಪಾಡುತ್ತಿದ್ದರು. ತಾಯಿಯೇ, ನನ್ನ ಗುರುವು ನನಗೆ ಯಾವ ಮಂತ್ರವನ್ನು ಉಪದೇಶಿಸಲಿಲ್ಲ. ಆದ್ದರಿಂದ ನಾನು ನಿಮಗೆ ಏನು ಉಪದೇಶಿಸಲಿ? ಗುರುವಿನ ಕೃಪಾಕಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿರಿ. ಯಾರಿಂದಲೂ ಮಂತ್ರ ಅಥವಾ ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ. ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವನ್ನು ಇಡಿ. ನನ್ನನ್ನು ಮನಃಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ. ಈ ಮಸೀದಿಯಲ್ಲಿ ಕುಳಿತು ನಾನು ಸದಾ ಸತ್ಯವನ್ನೇ ನುಡಿಯುತ್ತೇನೆ. ಇದಕ್ಕೆ ಯಾವ ಸಾಧನೆ ಅಥವಾ ಶಾಸ್ತ್ರಗಳ ಪಾಂಡಿತ್ಯವೂ ಬೇಕಿಲ್ಲ. ಯಾರು ಗುರುವನ್ನೇ ಹರಿಹರ ಬ್ರಹ್ಮಾದಿಗಳೆಂದು ಆರಾಧಿಸುವರೋ ಅವರು ಆಶೀರ್ವದಿಸಲ್ಪಡುತ್ತಾರೆ. ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯಿ ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟರು. ಇದನ್ನು ಸಮಯಕ್ಕೆ ಸರಿಯಾಗಿ ಕೇಳಿದ ಹೇಮಾ ಪಂಡಿತರು ಆಶ್ಚರ್ಯದಿಂದ ಅಚ್ಚರಿಗೊಂಡು ಬಿಟ್ಟರು. ಆನಂದಕ್ಕೆ ಪಾರವಿಲ್ಲದ ಅವರ ಕ್ಷಣಕಾಲ ಸ್ತಂಭೀಭೂತರಾದರು. ಅದನ್ನು ನೋಡಿದ ಶ್ಯಾಮ ಅವರು, ಏನು ಸಮಾಚಾರ, ಏತಕ್ಕೆ ಸುಮ್ಮನಿದ್ದೀಯೇ, ಇನ್ನೆಷ್ಟು ಲೀಲೆಗಳು ವಿವರಿಸಲಿ ಎಂದರು. ತಂದ ದಕ್ಷಿಣೆಯನ್ನು ಕೊಡಲು ಕೇಳಿದರು. ಹೇಮಾ ಪಂಡಿತರು ಶ್ಯಾಮ ಅವರು 15 ನಮಸ್ಕಾರಗಳನ್ನು ಮಾತ್ರ ಕೊಟ್ಟಿದ್ದಾರೆಂದು ತಿಳಿಸಿದರು. ಆಗ ಬಾಬಾರವರು, ಸರಿ, ನಾನು ಹೇಳಿದ ಪ್ರಕಾರ ಏನಾದರೂ ಮಾತುಕತೆ ನಡೆಸಿದಿರಾ? ಹಾಗಿದ್ದರೆ ಯಾವ ವಿಚಾರ ಪ್ರಸ್ತಾಪಿಸಿದಿರಿ ಎಂದು ಕೇಳಿದರು. ಗಂಟೆಗಳು ಮತ್ತು ಮೃದುಂಗದ ಶಬ್ದ ಮತ್ತು ಹಾಡುಗಳು, ಇವೊಂದನ್ನು ಲಕ್ಷಿಸದೆ ಹೇಮಾ ಪಂಡಿತರು ಆನಂದದಿಂದ ನಡೆದ ವಿಚಾರವೆಲ್ಲವನ್ನು ಹೇಳತೊಡಗಿದರು. ಬಾಬಾರವರು ಸಹ ಕೇಳುತ್ತಿದ್ದರು. ಹೇಮಾಡ ಪಂಡಿತರು ಮಾತನಾಡಿದ್ದವನ್ನು ಹೇಳುತ್ತಾ, ನಿಜಕ್ಕೂ ಆ ವೃದ್ಧಳ ಕಥೆಯಿಂದ ನನ್ನನ್ನು ಪರೋಕ್ಷವಾಗಿ ಆಶೀರ್ವದಿಸಿದ್ದೀರಿ ಬಾಬಾ ಎಂದರು.